ನಮಸ್ತೆ ಸ್ನೇಹಿತರೆ, ನಿಮಗೂ ಕೂಡ ಈ ರೀತಿಯಾಗಿ ಹೆಚ್ಚಿನ ಹೊಟ್ಟಿನ ಸಮಸ್ಯೆ ಕಾಡ್ತಾ ಇದೆಯಾ? ಅಂದರೆ ತಲೆ ಮೇಲ್ಗಡೆ ಒಂದು ರೀತಿಯ ಲೇಯರ್ ಕ್ರಿಯೇಟ್ ಆಗಿದೆ, ಅಥವಾ ಯಾರೋ ತಲೆ ಮೇಲೆ ಪೌಡರ್ ಹಾಕಿದ್ದಾರೆ ಅನ್ನೋ ರೀತಿಯಲ್ಲಿ ಹೊಟ್ಟಿನ ಸಮಸ್ಯೆ ನಿಮಗೂ ಕೂಡ ಇದೆಯಾ? ಈ ರೀತಿಯಾಗಿ ಹೇರ್ ಲಾಸ್ ಆಗ್ತಾ ಇದೆ ಅಂದರೆ ತುಂಬ ಉದ್ದ ದಟ್ಟವಾಗಿ ದಪ್ಪನಾಗಿ ಕೂದಲಿತ್ತು ಆದರೆ ತುಂಬ ತೆಳು ಆಗ್ತಾ ಇದೆ, ಜಡೆ ಹಾಕೋದ್ರೂ ತುಂಬ ಸಣ್ಣ ಆಗ್ತಾ ಇದೆ, ಎಷ್ಟು ಮಟ್ಟಿಗೆ ಅಂದರೆ ಜಡೆ ಹಾಕ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ, ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅನ್ನೋ ಅಷ್ಟು ಮಟ್ಟಿಗೆ ಹೇರ್ ಫಾಲ್ ಆಗ್ತಾ ಇದೆ ಅಂತ ನೀವು ಕೂಡ ಅನ್ಕೋತಾ ಇದ್ದೀರಾ? ಆದರೆ ಹೇರ್ ಫಾಲ್ ಅಂತೂ ತುಂಬ ಹೆಚ್ಚಾಗಿ ಆಗ್ತಾ ಇದೆ, ಉದುರಿರೋಂಥ ಜಾಗದಲ್ಲಿ ಹೊಸ ಕೂದಲಿನ ಬೆಳವಣಿಗೆ ಆಗ್ತಾ ಇಲ್ಲ, ಅಂದರೆ ಹೇರ್ ಗ್ರೋತ್ ಕೂಡ ನಮಗೆ ಆಗ್ತಾ ಇಲ್ಲ, ಎಷ್ಟಿತ್ತೋ ಅಷ್ಟೇ ಇದೆ ಅಂತ ನೀವು ಕೂಡ ಅಂದ್ಕೊಳ್ಳೋದಾದರೆ ಈ ಒಂದು ವಿಡಿಯೋ ನಿಮಗಾಗಿ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ಅಪ್ಲೈ ಮಾಡೋದ್ರಿಂದ ಹೇರ್ ಗ್ರೋತ್ ಹೆಚ್ಚಾಗ್ತಾ ಹೋಗುತ್ತೆ, ಹೇರ್ ಫಾಲ್ ಕೂಡ ಕಂಟ್ರೋಲಿಗೆ ಬರುತ್ತೆ, ಹೊಟ್ಟು ತುಂಬ ಬೇಗನೆ ನಿವಾರಣೆ ಮಾಡುವಂಥ ಒಂದು ಪವರ್ಫುಲ್ ರೆಮಿಡಿ ಇದು ಅಂತಲೇ ಹೇಳ್ಬೋದು. ಹಾಗಾದರೆ ಇಷ್ಟು ದಿನ ಹೇಳಿರುವಂಥ ರೆಮಿಡೀಸು ಯಾವುದು ಪವರ್ಫುಲ್ ರೆಮಿಡೀಸ್ ಅಲ್ವಾ ಅಂತ ಕೇಳೋದಾದರೆ, ನಮ್ಮ ಕೂದಲಿನ ಒಂದು ಸಮಸ್ಯೆಗೆ ಅನೇಕ ರೀತಿಯ ಸೊಲ್ಯೂಷನ್ಸ್ ಇರುತ್ತೆ, ಆದರೆ ಒಂದನ್ನು ನಾವು ಒಂದಷ್ಟು ದಿನ ಕಂಟಿನ್ಯೂ ಮಾಡಿದಾಗ ಅದರಿಂದ ನಮ್ಮ ಕೂದಲಿಗೆ ಉಪಯೋಗ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಒಂದನ್ನು ಮಾಡಿ ನೆಕ್ಸ್ಟ್ ದಿನ ಇನ್ನೊಂದನ್ನು ಮಾಡೋದ್ರಿಂದ ಯಾವುದೇ ರೀತಿಯ ಉಪಯೋಗ ಇಲ್ಲ ಅಂತ ಹೇಳ್ಬೋದು. ಒಂದನ್ನು ನಾವು ಒಂದಷ್ಟು ದಿನನಾದರೂ ಮಾಡಿದಾಗ ಅದರಿಂದ ನಮ್ಮ ಕೂದಲಿನ ಸಮಸ್ಯೆ ಕಡಿಮೆ ಆಗಲು ಶುರುವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದು ಟೂ ಸ್ಟೆಪ್ ಪ್ರೊಸೆಸ್ ಆಗಿರೋದ್ರಿಂದ ಇದು ತುಂಬಾ ಪವರ್ಫುಲ್ ಆಗಿರುವಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ಮಾಡ್ಕೊಳ್ಳೋದಕ್ಕೆ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳು ಸಾಕು ಅಂತಲೇ ಹೇಳ್ಬೋದು. ಇದನ್ನು ಮಾಡ್ಕೊಳ್ಳೋದ್ರಿಂದ ಎಷ್ಟೇ ಹಾಳಾಗಿರುವಂಥ ಕೂದಲನ್ನಾದರೂ ಇದು ಸರಿ ಮಾಡುವಂಥ ಒಂದು ಅದ್ಭುತ ಮನೆ ಮದ್ದು ಇದು ಅಂತಲೇ ಹೇಳ್ಬೋದು. ಇನ್ನು ಇದನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ನಾವು ನಮ್ಮ ಆಹಾರ ಪದ್ಧತಿಯನ್ನು ಕೂಡ ನಾವು ಸರಿ ಮಾಡ್ಕೋಬೇಕಾಗತ್ತೆ. ಅಂದರೆ ಉತ್ತಮವಾದಂಥ ಆಹಾರವನ್ನು ಸೇವನೆ ಮಾಡೋದ್ರಿಂದನೂ ಕೂಡ ನಮ್ಮ ಕೂದಲಿನ ಆರೈಕೆಯನ್ನು ಮಾಡ್ಕೋಬೋದು. ಇನ್ನು ಕೆಲವೊಬ್ಬರಿಗೆ ವಿಟಮಿನ್ ಡಿ ಮತ್ತು ವಿಟಮಿನ್ B12ನ ಕೊರತೆ ಆದಾಗಲೂ ಕೂಡ ಹೇರ್ ಗ್ರೋತ್ ತುಂಬ ಕಡಿಮೆ ಆಗುತ್ತೆ, ಜೊತೆಗೇ ಹೇರ್ ಫಾಲ್ ಕೂಡ ಆಗೋದಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರನೇ ನಾವು ನಮ್ಮ ಆಹಾರದ ಪದ್ಧತಿಯನ್ನು ಸರಿ ಮಾಡಿಕೊಂಡು ನಂತರ ಮೇಲ್ಗಡೆಯಿಂದ ಈ ರೀತಿ ಹೇರ್ ಕೇರನ್ನು ನಾವು ಹೆಚ್ಚು ಮಾಡ್ಕೊಳ್ಳೋದ್ರಿಂದನೂ ಕೂಡ ನಮ್ಮ ಹೇರ್ ಗ್ರೋತನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ಅಂದರೆ ಕೂದಲಿನ ಅನೇಕ ರೀತಿಯ ಸಮಸ್ಯೆಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಈ ರೀತಿಯ ರೆಮಿಡಿಗಳು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಮನೆ ಮದ್ದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ತಾ ಹೋಗೋಣ. ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗದೇ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮೊದಲನೇದಾಗಿ ಒಂದೊಳ್ಳೆ ಹೇರ್ ಟೋನರನ್ನು ನಾವು ಮನೆಯಲ್ಲೇ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ತಾ ಹೋಗೋಣ. ನೋಡ್ಬೋದು ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ, ನಂತರ ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನೀರು ಬಿಸಿ ಆಗ್ತಿದೆ ಅನ್ನೋಂಥ ಸಮಯದಲ್ಲಿ ಒಂದು ಟೀಸ್ಪೂನ್ ಆಗೋಷ್ಟು ಕಲೋಂಜಿ ಅಥವಾ ಕಪ್ಪು ಜೀರಿಗೆನ ಹಾಕೋತಾ ಇದ್ದೀನಿ. ಇನ್ನು ಅದರ ಜೊತೆಗೆ ನಾನಿಲ್ಲಿ ಒಂದು ಟೀಸ್ಪೂನ್ ಆಗೋಷ್ಟು ಮೆಂತ್ಯನ ನೆನೆಸಿಟ್ಕೊಂಡಿದ್ದೆ, ನೆನೆಸಿರೋಂಥ ಮೆಂತ್ಯನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಇನ್ನು ಎಲ್ರಿಗೂ ಗೊತ್ತಿದೆ ಕಲೋಂಜಿ ನಮ್ಮ ಹೇರ್ ಗ್ರೋತಿಗೆ ಎಷ್ಟು ಒಳ್ಳೆಯದು ಅಂಥೇಳಿ. ಹೇರ್ ಫಾಲನ್ನು ಕಡಿಮೆ ಮಾಡುತ್ತೆ, ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡೋದಕ್ಕೆ ಕಲೋಂಜಿ ತುಂಬಾ ಒಳ್ಳೆಯದು. ಇನ್ನು ಅದರ ಜೊತೆಗೇ ಮೆಂತ್ಯ ಕೂಡ ಅಷ್ಟೇ, ನಮ್ಮ ಕೂದಲಿಗೆ ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಕೂದಲಿಗೆ ಸಂಬಂಧಪಟ್ಟಂಥ ಎಲ್ಲ ತೊಂದರೆಗಳನ್ನು ದೂರ ಮಾಡುತ್ತೆ, ಹೊಟ್ಟನ್ನು ಕಡಿಮೆ ಮಾಡುತ್ತೆ, ಹೇರ್ ಲಾಸನ್ನು ಕಡಿಮೆ ಮಾಡುತ್ತೆ, ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮೆಂತ್ಯ ಆಗಿರ್ಬೋದು ಕಲೋಂಜಿ ಆಗಿರ್ಬೋದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಮೆಂತ್ಯ ಮತ್ತು ಕಲೋಂಜಿ ಎರಡು ಕುದಿ ಬರೋಂಥ ಸಮಯದಲ್ಲಿ ನಾನು ಒಂದು 10-15 ಆಗುವಷ್ಟು ಕರಿಬೇವಿನ ಎಲೆಗಳನ್ನು ಹಾಕೋತಾ ಇದ್ದೀನಿ. ಇನ್ನು ಕರಿಬೇವು ಕೂಡ ಅಷ್ಟೇ, ನಮ್ಮ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಇನ್ನು ತುಂಬ ಹೇರ್ ಫಾಲ್ ಆಗ್ತಾ ಇದೆ ಅಂತಂದರೆ ಪ್ರತಿದಿನ ನಾವು ಒಂದು 2 ಎಲೆ ಆಗುವಷ್ಟು ಕರಿಬೇವನ್ನು ಪ್ರತಿದಿನ ಸೇವನೆ ಮಾಡೋದ್ರಿಂದ ಹೇರ್ ಫಾಲನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅದು ಕೂಡ ಹೆಲ್ಪ್ ಆಗುತ್ತೆ, ಜೊತೆಗೆ ಹೇರ್ ಗ್ರೋತ್ಗೂ ಕೂಡ ತುಂಬಾ ಒಳ್ಳೆಯದು. ನಂತರ ಇದರ ಜೊತೆಗೆ ನಾನಿಲ್ಲಿ 2 ಎಲೆ ಆಗೋಷ್ಟು ದಾಸವಾಳದ ಎಲೆಗಳನ್ನು ಹಾಕೋತಾ ಇದ್ದೀನಿ. ನೋಡಿ, ದಾಸವಾಳ ಕೂಡ ಅಷ್ಟೇ ಒಳ್ಳೆ ಹೊಳಪು ಕೊಡ್ತಾ ಹೋಗುತ್ತೆ, ಜೊತೆಗೆ ಒಂದೊಳ್ಳೆ ಕಂಡೀಷ್ನರ್ ಆಗೂ ಕೆಲಸ ಮಾಡ್ತಾ ಹೋಗುತ್ತೆ, ಜೊತೆಗೆ ನಮ್ಮ ಹೇರ್ ಫಾಲನ್ನು ಕಡಿಮೆ ಮಾಡುತ್ತೆ, ಹೇರ್ ಗ್ರೋತ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ದಾಸವಾಳದ ಎಲೆ. ಈ ಎಲ್ಲ ಪದಾರ್ಥಗಳನ್ನು ಹಾಕಿದ್ಮೇಲೆ ಇದನ್ನು ಒಂದು 8-10 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ. ನಂತರ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ನೋಡಿ, ನಾನು ಇದನ್ನು ಬೇರೆ ಒಂದು ಬೌಲಿಗೆ ಶೋಧಿಸ್ಕೋತಾ ಇದ್ದೀನಿ. ನೋಡಿದ್ರಲ್ಲ, ಅಡುಗೆ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಮನೆಯಲ್ಲೇ ಒಂದೊಳ್ಳೆ ಹೇರ್ ಟೋನರು ರೆಡಿಯಾಗಿದೆ. ಇನ್ನು ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಹೇರ್ ಗ್ರೋತ್ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಹೇರ್ ಲಾಸನ್ನು ಕಡಿಮೆ ಮಾಡ್ಕೋಬೋದು. ಇನ್ನು ಯಾರಿಗೆಲ್ಲ ಎಣ್ಣೆ ಹಚ್ಕೊಳ್ಳೋದಕ್ಕೆ ಕಿರಿಕಿರಿ ಅನಿಸುತ್ತೆ, ಅಥವಾ ಎಣ್ಣೆ ಅಷ್ಟು ಸೂಟ್ ಆಗೋದಿಲ್ಲ ನಮಗೆ, ಅಥವಾ
ಕೆಲವೊಬ್ಬರಿಗೆ ಎಣ್ಣೆ ಹಚ್ಕೊಂಡ ತಕ್ಷಣನೇ ಹೇರ್ ಲಾಸ್ ಆಗೋದಕ್ಕೆ ಶುರುವಾಗುತ್ತೆ. ಅಂಥವರು ಬರೀ ಟೋನರನ್ನು ಬಳಸ್ಕೋಬೋದು. ಒಂದು ಒಳ್ಳೆಯ ಹೇರ್ ಕೇರ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಟೋನರು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾವು ಹೊರಗಡೆಯಿಂದ ತಂದು ಅಪ್ಲೈ ಮಾಡ್ಕೊಳ್ಳುವಂಥ ಹೇರ್ ಟೋನರ್ನಲ್ಲಿ ತುಂಬಾ ಕೆಮಿಕಲ್ಸ್ ಇರುತ್ತೆ. ಅದನ್ನು ಹಚ್ಚುವಂಥ ಸಮಯದಲ್ಲಿ ಹೇರ್ ಫಾಲು ಕಡಿಮೆ ಇರುತ್ತೆ, ಆದರೆ ಅದನ್ನು ಬಿಟ್ಟ ತಕ್ಷಣ ಮತ್ತೆ ಹೇರ್ ಲಾಸ್ ಅನ್ನೋಂಥದ್ದು ಹೆಚ್ಚಾಗುತ್ತೆ. ಆದರೆ ಇದನ್ನು ನಾವು ಬಳಸಿ ಇದನ್ನು ಬಿಟ್ಟ ನಂತರನೂ ಕೂಡ ನಮ್ಮ ಹೇರ್ ಗ್ರೋತ್ ಹೆಚ್ಚಾಗ್ತಾ ಹೋಗುತ್ತೆ, ಜೊತೆಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ, ಮತ್ತೆ ಹೇರ್ ಲಾಸ್ ಅನ್ನೋಂಥದ್ದು ಹೆಚ್ಚಾಗಿ ಆಗೋದು ಕೂಡ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ನಾನಿಲ್ಲಿ ಮಾಡ್ಕೊಂಡಿರೋಂಥ ಈ ಒಂದು ಹೇರ್ ಟೋನರನ್ನು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡಿದ್ದೀನಿ. ಇನ್ನು ಈ ರೀತಿ ಮಾಡ್ಕೊಂಡಿರೋಂಥ ಟೋನರನ್ನು ಕೂದಲಿನ ಬುಡಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ತುದಿ ತನಕನೂ ಹಚ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಆದರೆ ಕೂದಲಿನ ಬುಡಕ್ಕೆ ಇದನ್ನು ನೀಟಾಗಿ ಈ ರೀತಿಯಾಗಿ ಸ್ಪ್ರೇ ಮಾಡಿಕೊಂಡು ಒಂದು 5 ನಿಮಿಷಗಳ ಕಾಲ ಮಸಾಜನ್ನು ಮಾಡಿಕೊಂಡು ಇದನ್ನು ಒಣಗೋದಕ್ಕೆ ಬಿಡಬೇಕು. ಅಂದರೆ ನಾವು ನೆಕ್ಸ್ಟು ಆಯಿಲ್ ಏನು ಮಾಡ್ತೀವಿ ಇದರ ಮೇಲ್ಗಡೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ನಾನು ಮೊದಲೇ ಹೇಳಿದಾಗೆ ಇದರ ಮೇಲ್ಗಡೆ ನಾವು ಆಯಿಲನ್ನು ಹಚ್ಕೋಬೇಕಾಗತ್ತೆ. ನಾನು ಮೊದಲೇ ಹೇಳಿದಾಗೆ ನಿಮಗೆ ಆಯಿಲಿಂದ ಇರಿಟೇಷನ್ ಆಗುತ್ತೆ, ಕಿರಿಕಿರಿ ಆಗುತ್ತೆ ಅಂತನೋರು ಈ ಒಂದು ಟೋನರನ್ನು ಕೂಡ ನೀವಿಲ್ಲಿ ಬಳಸ್ಕೋಬೋದು. ಆಯಿಲನ್ನು ಸ್ಕಿಪ್ ಮಾಡ್ಬೋದು, ಆದರೆ ಎರಡನ್ನೂ ನೀವು ಅಪ್ಲೈ ಮಾಡಿಕೊಂಡಾಗ 100% ಆದಂಥ ರಿಸಲ್ಟು ನಿಮಗೆ ಸಿಗ್ತಾ ಹೋಗುತ್ತೆ. ನೋಡಿ, ನಾನು ಈ ಒಂದು ಟೋನರನ್ನು ಹಚ್ಕೊಂಡು ಒಂದು 1/2 ಗಂಟೆಗಳ ಕಾಲ ಇದನ್ನು ಹೀಗೆ ಬಿಡ್ತಾ ಇದ್ದೀನಿ. ಸಾಧ್ಯ ಆಯಿತು ಅಂದರೆ ನೀವು ಇದನ್ನು ಬಿಸಿಲಿನಲ್ಲಿ ಒಣಗಿಸ್ಕೊಂಡು ಅದರ ಮೇಲ್ಗಡೆ ನೀವು ಆಯಿಲನ್ನು ಅಪ್ಲೈ ಮಾಡ್ಕೋಬೋದು. ಈ ಒಂದು ಹೇರ್ ಆಯಿಲನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ನೋಡಿ, ನಂತರ ನಾನಿಲ್ಲಿ 1 ಬೌಲ್ ಆಗುವಷ್ಟು ಸಾಸಿವೆ ಎಣ್ಣೆ ನಾನಿಲ್ಲಿ ಹಾಕೋತಾ ಇದ್ದೀನಿ. ಸಾಸಿವೆ ಎಣ್ಣೆ ನಮ್ಮ ಕೂದಲಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಅಥವಾ ಕೆಲವೊಬ್ಬರಿಗೆ ಅದರಿಂದ ಅಲರ್ಜಿ ಇರುತ್ತೆ ಅಥವಾ ಇಲ್ಲ ಅಂತ ಅಂದ್ಕೊಳ್ಳೋದಾದರೆ ನೀವು ಬೇರೆ ಯಾವ ಎಣ್ಣೆಯನ್ನು ಬಳಸ್ತೀರೋ ಅದನ್ನು ಬಳಸ್ಕೋಬೋದು, ಅಥವಾ ಕೊಬ್ಬರಿ ಎಣ್ಣೆ ಸಹ ನೀವಿಲ್ಲಿ ಬಳಸ್ಕೋಬೋದು. ನಂತರ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು 1 ಟೀಸ್ಪೂನ್ ಆಗುವಷ್ಟು ನಾನಿಲ್ಲಿ ಮೆಂತ್ಯ ಹಾಕ್ತಾ ಇದ್ದೀನಿ. ನಂತರ 1 ಟೀಸ್ಪೂನ್ ಆಗುವಷ್ಟು ಕಲ್ಲೋಂಜಿನ ಹಾಕುತ್ತಾ ಇದ್ದೀನಿ. ನಂತರ ಒಂದು 15-20 ಕರಿಬೇವಿನ ಎಲೆಗಳು, ನಂತರ 2 ದಾಸವಾಳದ ಎಲೆಗಳು. ಇದಿಷ್ಟನ್ನು ನಾನು ಎಣ್ಣೆಯನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿಯಾದ ನಂತರ ಇದಷ್ಟನ್ನು ಹಾಕುತ್ತಾ ಇದ್ದೀನಿ. ನೋಡಿ, ಎಲ್ಲ ಪದಾರ್ಥಗಳನ್ನು ಹಾಕಿ ಆದಮೇಲೆ ಕೊನೆಯಲ್ಲಿ ನಾನು ಈರುಳ್ಳಿ, ಒಂದು ಮೀಡಿಯಂ ಸೈಜಿನ ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿಬಿಟ್ಟು ಅದನ್ನು ಸಹ ಹಾಕೋತಾ ಇದ್ದೀನಿ. ನೋಡಿ, ಈರುಳ್ಳಿ ಎಲ್ಲ ಹಾಕಾದ್ಮೇಲೆ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 8-10 ನಿಮಿಷಗಳ ಕಾಲ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಇದನ್ನು ಬಿಸಿ ಮಾಡ್ತಾ ಹೋಗಬೇಕಾಗತ್ತೆ. ಇನ್ನು ಈರುಳ್ಳಿ ಎಷ್ಟು ಪವರ್ಫುಲ್ ಅಂತ ನಿಮಗೇ ಗೊತ್ತಿದೆ. ಇದು ಹೇರ್ ಗ್ರೋತನ್ನು ಹೆಚ್ಚು ಮಾಡುತ್ತೆ, ಜೊತೆಗೆ ಹೇರ್ ಫಾಲನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಹೊಟ್ಟೆನ ಕಡಿಮೆ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ನೋಡಿ, ಇದನ್ನು ನಾನಿಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ, ಅಂದರೆ ಇದಾಗಿದೆ ಅಂಥೇಳಿ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಹಾಗೆ ಬಿಡ್ತಾ ಇದ್ದೀನಿ. ನೋಡಿ, ತಣ್ಣಗಾದ ನಂತರ ನಾನಿಲ್ಲಿ ಇದನ್ನು ಶೋಧಿಸ್ಕೋತಾ ಇದ್ದೀನಿ. ಒಂದು ಬೇರೆ ಒಂದು ಗ್ಲಾಸ್ ಜಾರಿಗೆ ನಾವು ಏನು ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಈ ಒಂದು ಆಯಿಲನ್ನು ನಾನಿಲ್ಲಿ ಶೋಧಿಸ್ಕೋತಾ ಇದ್ದೀನಿ. ನಮ್ಮ ಒಂದು ಪವರ್ಫುಲ್ ಆಗಿರುವಂಥ ಈ ಒಂದು ಆಯಿಲ್ ಕೂಡ ರೆಡಿಯಾಗಿದೆ. ಈ ಆಯಿಲನ್ನು ಹಚ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಮ್ಯಾಜಿಕ್ ಮಾಡುತ್ತೆ ಇದು ಅಂತಲೇ ಹೇಳ್ಬೋದು. ಅಂದರೆ ಎಷ್ಟೇ ಹಾಳಾಗಿರುವಂಥ ಕೂದಲನ್ನಾದರೂ ಈ ಒಂದು ಆಯಿಲನ್ನು ಹಚ್ಕೊಳ್ಳೋದ್ರಿಂದ ಅದು ಸರಿಯಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವು ಇದನ್ನು ಬಿಸಿಲಿನಲ್ಲಿ ಇಟ್ಟು ಬಿಸಿ ಮಾಡ್ಕೊಳ್ಳೋದು ಇನ್ನೂ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಚ್ಕೊಳ್ಳೋದಕ್ಕೆ ಮೊದಲು ಈ ರೀತಿ ಬಿಸಿ ಮಾಡ್ಕೊಳ್ಳಿ, ಅದಾದ ನಂತರ ಈ ಒಂದು ಆಯಿಲನ್ನು ತಲೆಗೆ ಹಚ್ಕೋಬೇಕು. ನಾವೇನು ಟೋನರನ್ನು ಹಚ್ಕೊಂಡಿದ್ವಲ್ಲ ಅದು ಡ್ರೈ ಆಗಬೇಕು, ಅಂದರೆ 1/2 ಗಂಟೆ ಹಾಗೆ ಬಿಡಿ, ಅದು ನೀಟಾಗಿ ಒಣಗುತ್ತೆ. ಅದರ ಮೇಲ್ಗಡೆ ನಾವು ಈ ಒಂದು ರೆಡಿ ಮಾಡ್ಕೊಂಡಿರೋಂಥ ಎಣ್ಣೆಯನ್ನು ಹಚ್ಕೋಬೇಕಾಗತ್ತೆ. ಕೂದಲಿನ ಬುಡದಿಂದ ತುದಿ ತನಕನೂ ಹಚ್ಕೊಳ್ಳಿ. ಹಚ್ಕೊಂಡು 1 ಗಂಟೆಗಳ ಕಾಲನಾದರೂ ತಲೆಯಲ್ಲಿ ಹಾಗೆ ಇಟ್ಕೊಂಡು ನಂತರ ನೀವು ಹೇರ್ ವಾಶನ್ನು ಮಾಡ್ಕೋಬೋದು. ಅಥವಾ ನಾವು ರಾತ್ರಿ ಹಚ್ಕೊಂಡು ಬೆಳಗ್ಗೆ ತಲೆ ಸ್ನಾನ ಮಾಡ್ತೀವಿ ಅಂದರೆ ಇನ್ನೂ ಒಳ್ಳೆಯದು ಅಂತಲೇ ಹೇಳ್ಬೋದು. ಆ ರೀತಿ ಕೂಡ ಮಾಡ್ಕೋಬೋದು. ಅಥವಾ ತುಂಬ ಹೆಚ್ಚು ಹೊತ್ತು ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಂದರೆ 1 ಗಂಟೆನಾದರೂ ತಲೆಯಲ್ಲಿ ಹಾಗೆ ಇಟ್ಕೊಂಡು ನಂತರ ನೀವು ನೀಟಾಗಿ ಹೇರ್ ವಾಶನ್ನು ಮಾಡ್ಕೋಬೋದು. ಇನ್ನು ಇದನ್ನು ಯಾವಾಗೆಲ್ಲ ಅಪ್ಲೈ ಮಾಡ್ಕೋಬೇಕು ಅಂತ ಕೇಳೋದಾದರೆ, ಯಾವಾಗೆಲ್ಲ ತಲೆ ಸ್ನಾನ ಮಾಡ್ತಿರೋ ಈ ಒಂದು ಟೋನರು ಮತ್ತು ಎಣ್ಣೆಯನ್ನು ನೀವು ಅಪ್ಲೈ ಮಾಡ್ಕೋಬೋದು. ಅಥವಾ ವಾರದಲ್ಲಿ 2 ಬಾರಿನಾದರೂ ಇದನ್ನು ಹಚ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಹೇರ್ ವಾಶ್ ಆದಮೇಲೆ ನಿಮಗೇ ಗೊತ್ತಾಗುತ್ತೆ ಕೂದಲಲ್ಲಿ ಒಳ್ಳೆ ಹೊಳಪು ಬಂದಿರುತ್ತೆ, ತುಂಬಾ ಸಾಫ್ಟ್ ಆಗಿರುತ್ತೆ. ಇನ್ನು ತುಂಬ ಹಾಳಾಗಿದೆ, ತುಂಬ ಡ್ಯಾಮೇಜ್ ಆಗಿದೆ ಕೂದಲು ಅಂದರೂ ಕೂಡ ಅದರ ಒಂದು ಗುಣಮಟ್ಟ ತುಂಬಾ ಸುಧಾರಿಸಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ಎಲ್ಲ ಏಜಿನವರು, ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಕೂಡ ಈ ಒಂದು
ಹೇರ್ ಟೋನರು ಮತ್ತು ಹೇರ್ ಆಯಿಲನ್ನು ಬಳಸ್ಬೋದು, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಇನ್ನು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬಾರ್ದು, ಹಾಗೆ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಹೊಸ ವಿಡಿಯೋಗಳನ್ನು ನೀವು ನೋಡಬೇಕು ಅಂತ ಅಂದ್ಕೊಳ್ಳೋದಾದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ. ತಮ್ಮ ಅಮೂಲ್ಯವಾದಂಥ ಸಮಯಕ್ಕಾಗಿ ತುಂಬಾ ಧನ್ಯವಾದಗಳು.